ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಭಾರಿ ವರ್ಷಧಾರೆಯಾಗಿದೆ. ನಿನ್ನೆ ಸುರಿದಂಥ ರಾತ್ರಿಯಿಡೀ ಸುರಿದಂಥ ಭಾರೀ ಮಳೆ ಒಂದು ಕಡೆ ಜನಜೀವನವನ್ನೇ ವಾಂತರಕ್ಕೀಡು ಮಾಡಿರುವಂಥದ್ದು. ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಧಾರಾಕಾರ ಮಳೆ ಅವಾಂತರವನ್ನೇ ಸೃಷ್ಟಿ ಮಾಡಿದೆ. ಇನ್ನು ಸುರಿದ ಮಳೆಯಿಂದಾಗಿ ರಸ್ತೆಗಳ ಮೇಲೆ ಬಿದ್ದ ನೀರು ಹೊರಗಡೆ ಚರಂಡಿ ಸೇರಲಿಕ್ಕೂ ಸಾಧ್ಯವಾಗಿದೆ. ರಸ್ತೆ ಮೇಲೆಯೇ ನಿಂತು ವಾಹನ ಸವಾರರು ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಸೃಷ್ಟಿಯಾಗಿರುವಂಥ ಅವಾಂತರ ಒಂದ ಎರಡ. ರಸ್ತೆಗಳು ಕೆರೆಯಂತೆ ಮಾರ್ಪಾಟಾಗಿವೆ, ಮರಗಳು ರಸ್ತೆಗುರುಳಿವೆ, ವಿದ್ಯುತ್ ಕಂಬಗಳು ರಸ್ತೆಗುರುಳಿವೆ, ನಗರದ ಕೆಲವೆಡೆ ಮನೆಗಳಿಗೆ ನೀರು ನುಗ್ಗಿದೆ. ಬಿಬಿಎಂಪಿ ವಿರುದ್ಧ ತೀವ್ರ ಆಕ್ರೋಶವನ್ನು ಜನ ವ್ಯಕ್ತಪಡಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ ಇದು. ನಗರದ ಕೆಲವೆಡೆ ರಸ್ತೆಗಳ ಮೇಲೆ ನೀರು ನಿಂತಿರುವಂತದನ್ನ ನಾವು ನೋಡಬಹುದು. ವಾಹನ ಸವಾರರಂತೂ ಪರದಾಟ ನಡೆಸುವಂತ ಒಂದು ಪರಿಸ್ಥಿತಿ. ಆ ನೀರಲ್ಲ ಕೊಳಚೆ ನೀರು ರಸ್ತೆ ಮೇಲೆ ನಿಂತಿದ್ರೆ ಅದ್ರ ಮೇಲೇ ನಡೆದು ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಮಳೆ ತಂದಿಟ್ಟಿರುವಂತಹ ಅವಾಂತರ ಇದು. ಸೊ ಇದು ಸಾಮಾನ್ಯವಾಗಿ ನಾವು ಗಮನಿಸ್ತಾ ಹೋದರೆ ನೆಲಮಂಗಲ ಭಾಗದಲ್ಲಿ ಕೂಡ ಭಾರೀ ವರ್ಷಧಾರೆಯಾಗಿದ್ದು ಸುರಿತಾ ಇರುವ ಧಾರಾಕಾರ ಮಳೆಯ ನಡುವೆಯೇ ವೆಹಿಕಲ್ಗಳು ಮುಂದೆ ಸಾಗ್ತಾ ಇರುವಂಥದ್ದನ್ನು ಕಾಣಬಹುದಾಗಿದೆ. ರಸ್ತೆ ಮೇಲೆ ನೀರಿದ್ದರೂ ಕೂಡ ವಾಹನ ಸವಾರರು ನಿಧಾನಗತಿಯಲ್ಲೇ ವಾಹನ ಚಲಾಯಿಸ್ತಾ ಇರುವಂಥದ್ದನ್ನು ಕಾಣಬಹುದು. ಇದು ನೆಲಮಂಗಲ ಭಾಗದಲ್ಲಿ ಕಂಡು ಬರ್ತಾ ಇರುವಂಥ ಚಿತ್ರಣ. ಫ್ಲೈಓವರ್ ಪಕ್ಕದಲ್ಲಿ ಇರುವಂತಹ ರಸ್ತೆ, ಸರ್ವಿಸ್ ರಸ್ತೆ. ನಾವು ಗಮನಿಸ್ತಾ ಹೋದಂತೆ ಇಲ್ಲಿ ಭಾರೀ ಮಳೆ ಸುರಿದಂಥ ಸಂದರ್ಭ ಆನೇಕಲ್ ಭಾಗದಲ್ಲಿ ಕಂಡು ಬರ್ತಾ ಇರುವಂಥ ಚಿತ್ರಣವನ್ನು ಕೂಡ ನಾವು ಗಮನಿಸ್ಬೋದು. ಬೃಹತ್ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದಿರುವಂಥದ್ದು, ನೆಲಕ್ಕುರುಳಿರುವಂಥದ್ದನ್ನು ಕಾಣಬಹುದಾಗಿದೆ. ಈ ವೇಳೆ ಆ ಮರವನ್ನು ತೆರವುಗೊಳಿಸುವಂಥ ಒಂದು ಪ್ರಯತ್ನದಲ್ಲಿ ಮುಂದಾಗಿದ್ದಾರೆ ಸಂಬಂಧಪಟ್ಟಂತಹ ಸಿಬ್ಬಂದಿ. ಈ ವೇಳೆ ಹಲವು ಮರಗಳು ಧರೆಗುರುಳಿದ್ದು ಭಾರೀ ಗುಡುಗು ಸಹಿತ ಬಿರುಗಾಳಿ ಸಹಿತ ಮಳೆಯಾಗಿದ್ದು ಅನೇಕ ಮರಗಳು ಧರೆಗುರುಳಿರುವಂಥ ದೃಶ್ಯವನ್ನು ಕಾಣಬಹುದು. ಈ ವೇಳೆ ಮರವನ್ನು ತೆರವುಗೊಳಿಸುವಂಥ ಒಂದು ಪ್ರಕ್ರಿಯೆಗೆ ಅಲ್ಲಿ ಸಿಬ್ಬಂದಿ ಮುಂದಾಗಿದ್ದು, ಇನ್ನು ವಾಹನ ಸವಾರರು ಪರದಾಟ ನಡೆಸುವಂತಾಯಿತು ಹಲವು ಸಮಯ.